Hi students, myself Girija DK, working as an assistant professor and HOD, Department of Computer Science, Government First Grade College, Madhugiri, Tumkuri University. Next control is the common dialog controls. This provide a standard set of dialog boxes for operations such as opening and saving file, setting print options and selecting colors and fonts. The control also has the ability to display help by running the Windows help engine. So a common dialog control another special control. Now last previous class alli nanu new open na just enana create madide सब मेनू ना क्रिएट मारते फाइलली ओके बट नमगे ओपन मते न्यू मते मारते के हाग लीला ना हेल्दे अली नमगे केलवंदो कंट्रोल एक्स्ट्रा कंट्रोल बेकागते कॉमन डायलॉग कंट्रोल अदना यूज मार्ट कोण्डे ना उप प्रोग्राम ना मारते के हेल्प आगते अंता आदि ई कॉमन डायलॉग कंट्रोल सो इली ये ना गते प्री डिफाइंड प्रोग्रामिंग इदरले हेरते कॉमन डायलॉग कंट्रोल अली इट्स ए इंजिन टू ओपन अंदरे विंडोज इदरल एन माड़ते नमगे हेल्प माड़ते हेल्प इंजिन तर केस माड़ते नमगे इली जस्ट ना अदन कॉमन डायलॉग कंट्रोल ना इंसर्ट माड़कोंड्रे सो प्री डिफाइंड प्रोग्रामिंग नमगे सिगुत्ते ओके सो द कॉमन डायलॉग कंट्रोल प्रोवाइड्स एन इंटरफेस बिटवीन विजुअल बेसिक एंड द प्रोसीजर इन माइक्रोसॉफ्ट विंडोज डायनामिक लिंक लाइब्ररी सी कमांड lg.dll ओके एनु इदु कॉमन डायलॉग कंट्रोल अंत एनु हेल्तिवी सो इदेन माडतप्प अंतंद्रे विजुअल बेसिक गु मत्ते माइक्रोसॉफ्ट विंडोज डायनामिक लिंक dll इवेरडु फाइल गु एनु माडुत्ते कनेक्ट माडुत्ते टू क्रिएट ए डायलॉग बॉक्स यूजिंग दिस कंट्रोल कॉमन dll मस्ट बी इन योर माइक्रोसॉफ्ट विंडोज सिस्टम डायरेक्टरी ಈ ಕಾಮನ್ dlg.dll ಫೈಲ್ ಇದ್ರೆ ಮಾತ್ರ ನಾವು ಈ ಕಾಮನ್ ಡೈಲಾಗ್ ಕಂಟ್ರೋಲ್ ಅನ್ನು ನಾವು ಯೂಸ್ ಮಾಡ್ಕೋಬಹುದು ಇಟ್ ಇಸ್ ಸ್ಟೋರ್ಡ್ ಇನ್ ವಿಂಡೋಸ್ ಸಿಸ್ಟಮ್ ಡೈರೆಕ್ಟರಿ ಓಕೆ ಮೈಕ್ರೋಸಾಫ್ಟ್ ವಿಂಡೋಸ್ ಸ್ಲ್ಯಾಶ್ ಸಿಸ್ಟಮ್ ಡೈರೆಕ್ಟರಿಯಲ್ಲಿ ಈ ಫೈಲ್ ಸ್ಟೋರ್ ಆಗಿರುತ್ತೆ ಈ ಫೈಲ್ ಇದ್ರೆ ಮಾತ್ರ ನಾವು ಏನು ಮಾಡಬಹುದು ಕಾಮನ್ ಡೈಲಾಗ್ ಕಂಟ್ರೋಲ್ ಅನ್ನು ನಾವು ಯೂಸ್ ಮಾಡ್ಕೋಬಹುದು ಟು ಯೂಸ್ ದ ಕಾಮನ್ ಡೈಲಾಗ್ ಕಂಟ್ರೋಲ್ ಇನ್ ಯುವರ್ ಅಪ್ಲಿಕೇಶನ್ ಬೈ ಆಡಿಂಗ್ ಇಟ್ ಇನ್ ದ ಫಾರ್ಮ್ ಅಂಡ್ ಸೆಟ್ಟಿಂಗ್ ಇಟ್ ದ ಪ್ರಾಪರ್ಟಿ ನಮಗೆ ಏನು ಇಂಟ್ರಿನ್ಸಿಕ್ ಕಂಟ್ರೋಲ್ ಹೇಳಿದೆ ಅಲ್ಲಿ ಇಂಟ್ರಿನ್ಸಿಕ್ ಕಂಟ್ರೋಲ್ ಅಲ್ಲಿ ಏನು 21 ಕಂಟ್ರೋಲ್ಸ್ ಇದೆ ಹಾಗೆ ಅದರ್ ಕಂಟ್ರೋಲ್ಸ್ ಎಕ್ಸ್ಟ್ರಿನ್ಸಿಕ್ ಕಂಟ್ರೋಲ್ಸ್ ಅಂತ ಇದೆ ಅವೆಲ್ಲನೂ ಸೆಪರೇಟ್ DLL ಫೈಲ್ ಆಗಿ ಸ್ಟೋರ್ ಆಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ ಸೋ ಅದರಲ್ಲಿ ಇದು ಒಂದುನೂ ಸೋ ಇದು ನಾವು ಟೂಲ್ ಬಾಕ್ಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಆಡ್ ಮಾಡಬೇಕು ಮತ್ತೆ ಪ್ರಾಪರ್ಟೀಸ್ ನ ಎರಡನ್ನೂ ಮಾಡಬೇಕು ಅಂದ್ರೆ ಸೋ ವಿ ಹ್ಯಾವ್ ಟು ಸೆಟ್ ಅದನ್ನ ನಾವು ಸೆಟ್ ಮಾಡ್ಕೋಬೇಕು ಫಸ್ಟ್ ದ ಡೈಲಾಗ್ ಡಿಸ್ಪ್ಲೇಡ್ ಬೈ ದ ಕಂಟ್ರೋಲ್ ಇಸ್ ಡಿಟರ್ಮೈನ್ಡ್ ಬೈ ದ ಮೆಥಡ್ ಆಫ್ ದ ಕಂಟ್ರೋಲ್ ಅಟ್ ರನ್ ಟೈಮ್ ಎ ಡೈಲಾಗ್ ಬಾಕ್ಸ್ ಇಸ್ ಡಿಸ್ಪ್ಲೇಡ್ ಹೆಲ್ಪ್ ಇಂಜಿನ್ ಇಸ್ ಎಕ್ಸಿಕ್ಯೂಟೆಡ್ ವೆನ್ ದ ಅಪ್ರೋಪ್ರಿಯೇಟ್ ಮೆಥಡ್ ಇಸ್ ಇನ್ವೋಕ್ಡ್ At the design type, the common dialog control is displayed as an icon on the form. This icon cannot be resized. ಒಂದು ಚಿಕ್ಕ ಐಕಾನ್ ಆಗಿ ಅದು ಕಾಣಿಸುತ್ತೆ ಬರ್ತು ಅದನ್ನ ನಾವು ರೀಸೈಜ್ ಮಾಡಕಾಗಲ್ಲ ಬೈ ದಿಸ್ ಐಕಾನ್ ನಾವು ಏನು ಮಾಡಬಹುದು ನಾವು ಯಾವುದೇ ಹೆಲ್ಪ್ ಬೇಕು ಅನ್ಕೊಂಡಿರ್ತೀವೋ ಅದನ್ನ ತಗೋಬಹುದು ಕಾಮನ್ ಆಗಿ ಓಪನ್ ಸೇವ್ ಪ್ರಿಂಟ್ ಆ ಮೆಥಡ್ಸ್ ಎಲ್ಲಾನು ಏನಾಗಿರುತ್ತೆ ಅದರಲ್ಲಿ ಸ್ಟೋರ್ ಆಗಿರುತ್ತೆ ಕಾಮನ್ ಡೈಲಾಗ್ ಕಂಟ್ರೋಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೋ ಇದನ್ನ ಆಡ್ ಮಾಡಬೇಕು ಅಂದ್ರೆ ಸೋ ಫಸ್ಟ್ ರನ್ ಮಾಡ್ಕೊಳ್ಳೋಣ ನಮ್ಮ ವಿಜುವಲ್ ಬೇಸಿಕ್ ನ ಓಕೆ ನ್ಯೂ ಪ್ರಾಜೆಕ್ಟ್ ಎನ್ಲಾರ್ಜ್ ಮಾಡ್ಕೋತಾ ಇದೀನಿ ಸೋ ಇದನ್ನ ನಾವೇನ್ ಮಾಡಬೇಕಾಗುತ್ತೆ ಹೇಳಿದ್ನಲ್ಲ ರೈಟ್ ಕ್ಲಿಕ್ ಆನ್ ದ ಟೂಲ್ ಬಾಕ್ಸ್ ಸೆಲೆಕ್ಟ್ ದ ಕಾಂಪೋನೆಂಟ್ಸ್ ಇಲ್ಲಿ ನಮಗೆ ಮೈಕ್ರೋಸಾಫ್ಟ್ ಇಲ್ಲಿ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಮೈಕ್ರೋಸಾಫ್ಟ್ ಕಾಮನ್ ಡೈಲಾಗ್ ಕಂಟ್ರೋಲ್ 6.0 ಈ ಟಿಕ್ ಮಾರ್ಕ್ ನ ಕೊಟ್ಟು ಅಪ್ಲೈ ಕೊಟ್ಟು ಓಕೆ ಕೊಡಬೇಕು ನಾವು ಸೋ ಅದು ಕೊಟ್ಟಾಗ ಮಾತ್ರ ಕಾಮನ್ ಡೈಲಾಗ್ ಕಂಟ್ರೋಲ್ ಬಂದಿರುತ್ತೆ ಇದನ್ನ ನಾವು ಇಲ್ಲಿ ಏನು ಮಾಡೋಣ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ ಬಟ್
ಈ ಸೈಜ್ನ ನಾವು ರೀಸೈಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲೇ ಇರುತ್ತೆ. ಸೊ ನಾವು ಎಮ್ ಡಿ ಐ ಮೇಲೂ ಇದನ್ನು ಅಪ್ಲೈ ಮಾಡ್ಕೋಬೋದು, ಎಸ್ ಡಿ ಐ ಫಾರ್ಮ್ಸ್ ಮೇಲೂ ನಾವು ಅಪ್ಲೈ ಮಾಡ್ಕೋಬೋದು, ಎಮ್ ಡಿ ಐ ಫಾರ್ಮ್ಸ್ ಮೇಲೂ ಅಪ್ಲೈ ಮಾಡ್ಕೋಬೋದು. ಸೊ ರನ್ ಮಾಡಿದಾಗ ದ ಐಕಾನ್ ಕೆ ನಾಟ್ ಬಿ ವಿಸಿಬಲ್. ಸೊ ನೋಡಿ, ಐಕಾನು ಕಾಣಿಸಲ್ಲ ನಮಗೆ, ಡಿಸೈನಿಂಗ್ ಅಲ್ಲಿ ಕಾಣಿಸುತ್ತೆ ಹೊರತು, ಬಟ್ ಬ್ಯಾಕ್ ಎಂಡ್ ಅಂದರೆ ಫ್ರಂಟ್ ನಾವು ರನ್ ಮಾಡಿದಾಗ ಇದು ನಮಗೆ ಕಾಣಿಸೋದಿಲ್ಲ, ಜಸ್ಟ್ ಲೈಕ್ ಟೈಮರ್ ಇದ್ದಾಗೆ. ಸೊ ಇದನ್ನು ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಕಾಮನ್ ಡೈಲಾಗ್ ಕಂಟ್ರೋಲ್ನ ಸಿ ಡಿ ಅಂತ ಕರಿತೀವಿ. ಓಕೆ, ಕಾಮನ್ ಡೈಲಾಗ್ ಕಂಟ್ರೋಲ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವೇನಂತ ಕರಿತೀವಿ, ಇದನ್ನ ಸಿ ಡಿ ಅಂತ ಕರಿತೀವಿ. ಓಕೆ ನೋಡಿ, ಇಲ್ಲಿದೆ ಆಡ್ ದ ಕಾಮನ್ ಡೈಲಾಗ್ ಕಂಟ್ರೋಲ್ ಟು ದ ಟೂಲ್ ಬಾಕ್ಸ್ ಬೈ ಸೆಲೆಕ್ಟಿಂಗ್ ದ ಕಾಂಪೊನೆಂಟ್ಸ್ ಫ್ರಮ್ ದ ಪ್ರಾಜೆಕ್ಟ್ ಮೆನು. ಸೊ ಪ್ರಾಜೆಕ್ಟ್ ಮೆನುವಿಂದನೂ ಕಾಂಪೊನೆಂಟ್ಸ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಪ್ರಾಜೆಕ್ಟ್ ಮೆನು ಕಾಂಪೊನೆಂಟ್ಸ್ ಅಥವಾ ಕಂಟ್ರೋಲ್ ಟಿ ಮಾಡಾದರೂ ಮಾಡ್ಕೋಬೋದು. ನೋಡಿ, ಕಂಟ್ರೋಲ್ ಟಿ ಮಾಡ್ತೀನಿ, ಅಲ್ಲಿ ನಾನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಅದರ್ವೈಸ್ ಇಲ್ಲಿ ರೈಟ್ ಕ್ಲಿಕ್ ಮಾಡಾದರೂ ಪಾಪಪ್ ಮೆನುವಿಂದನಾದರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು ಮೆಥಡಲ್ಲಿ ನಾವೇನು ಮಾಡ್ಬೋದು. ಸೊ ನಾವು ಕಾಮನ್ ಡೈಲಾಗ್ ಕಂಟ್ರೋಲ್ನ ಓಪನ್ ಮಾಡ್ಕೋಬೋದು. ಇದನ್ನ ಇಲ್ಲೇ ಥಿಯರಿಯಲ್ಲಿ ಹೇಳಿದ್ದೀನಿ. ಇದರಲ್ಲಿ ಏನೇನಕ್ಕ ಅಲೋ ಮಾಡುತ್ತಪ್ಪ ಅಂತಾರೆ, ಓಪನ್ ಸೇವ್ ಆಸ್ ಕಲರ್ ಫಾಂಟ್ ಆ್ಯಂಡ್ ಪ್ರಿಂಟ್. ಈ ಇಷ್ಟು ಡಿಸ್ಪ್ಲೇ ಮಾಡುತ್ತೆ ಯಾವುದರಲ್ಲಿ, ಕಾಮನ್ ಡೈಲಾಗ್ ಬಾಕ್ಸಸ್ಸಲ್ಲಿ. ಓಪನ್ ಸೇವ್ ಆಸ್ ಕಲರ್ ಫಾಂಟ್ ಆ್ಯಂಡ್ ಪ್ರಿಂಟ್. ಓಕೆ, ಸೊ ನಾವು ಇದರಲ್ಲಿ ಬರೋವಂತಹ ಮೆಥಡ್ಸು, ಓಪನ್ಗೆ ಶೋ ಓಪನ್ ಅನ್ನೋ ಮೆಥಡ್ನ ಯೂಸ್ ಮಾಡ್ಕೋಬೇಕಾಗತ್ತೆ, ಸೇವ್ ಆಸ್ಗೆ ಶೋ ಸೇವ್ ಅನ್ನೋ ಮೆಥಡ್ನ ಯೂಸ್ ಮಾಡ್ಕೊತೀವಿ, ಕಲರ್ಗೆ ಶೋ ಕಲರ್ ಅಂತ ಯೂಸ್ ಮಾಡ್ಕೊತೀವಿ, ನೆಕ್ಸ್ಟ್ ಫಾಂಟ್ಗೆ ಶೋ ಫಾಂಟ್ ಯೂಸ್ ಮಾಡ್ಕೊತೀವಿ, ಪ್ರಿಂಟ್ಗೆ ಶೋ ಪ್ರಿಂಟರ್ ಅಂತ ಯೂಸ್ ಮಾಡ್ಕೊತೀವಿ, ನೆಕ್ಸ್ಟ್ ಇನ್ವೋಕ್ ವಿಂಡೋಸ್ ಹೆಲ್ಪ್ಗೆ ಶೋ ಹೆಲ್ಪ್. ಇವಿಷ್ಟು ಮೆಥಡ್ಸ್ ಆಫ್ ಕಾಮನ್ ಡೈಲಾಗ್ ಕಂಟ್ರೋಲ್. ಓಕೆ, ಕಾಮನ್ ಡೈಲಾಗ್ ಕಂಟ್ರೋಲ್ನ ಮೆಥಡ್ಸ್ ಯಾವ್ಯಾವಪ್ಪ ಅಂತ ಅಂದರೆ, ಶೋ ಓಪನ್, ಶೋ ಸೇವ್, ಶೋ ಕಲರ್, ಶೋ ಫಾಂಟ್, ಶೋ ಪ್ರಿಂಟರ್ ಆ್ಯಂಡ್ ಶೋ ಹೆಲ್ಪ್. ಓಕೆ, ಅವೇನೇನು ಡಿಸ್ಪ್ಲೇ ಮಾಡುತ್ತಪ್ಪ ಅಂತಂದರೆ, ಒಂದು ಡೈಲಾಗ್ ಬಾಕ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಶೋ ಓಪನ್ ಅಂತಂದರೆ ಓಪನ್ ಡೈಲಾಗ್ ಬಾಕ್ಸ್ನ ಡಿಸ್ಪ್ಲೇ ಮಾಡುತ್ತೆ ನಮಗೆ. ಸೇವ್ ಹ್ಯಾಸ್ ಅಂದರೆ ಶೋ ಸೇವ್ ಅಂತಂದರೆ ಸೇವ್ ಹ್ಯಾಸ್ನ ಡೈಲಾಗ್ ಬಾಕ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಶೋ ಕಲರ್ ಅಂದರೆ ಕಲರ್ ಡೈಲಾಗ್ ಬಾಕ್ಸ್. ಅದೇ ಥರ ಫಾಂಟ್ಗೆ ಶೋ ಫಾಂಟ್ ಅಂತಂದರೆ ಫಾಂಟ್ದು. ಶೋ ಪ್ರಿಂಟರ್ ಅಂತಂದರೆ ಪ್ರಿಂಟರ್ ಸೆಟ್ಟಿಂಗ್ಸ್ ಏನು ಡೈಲಾಗ್ ಬಾಕ್ಸ್ ಇರುತ್ತೆ ಆ ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ ನಮಗೆ. ಶೋ ಹೆಲ್ಪ್ ಇನ್ವೋಕ್ಸ್ ಇನ್ ವಿಂಡೋಸ್ ಹೆಲ್ಪ್. ವಿಂಡೋಸ್ ಹೆಲ್ಪ್ ಏನಿರುತ್ತೋ ಆ ಹೆಲ್ಪ್ ಡೈಲಾಗ್ ಬಾಕ್ಸ್ನ ಓಪನ್ ಆಗುತ್ತೆ. ಇದು ಜನರಲ್ ಆಗಿ ನಾವು ನೋಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ವರ್ಡ್ ಫೈಲನ್ನ ನಾನು ಓಪನ್ ಮಾಡ್ತೀನಿ ನೋಡಿ. ಸೊ ಈಗ ಬಂದಾಗ ನಾನು ಇಲ್ಲಿ ಓಪನ್ ಅಂತ ಕೊಡ್ತೀನಿ. ನೋಡಿ, ಓಪನ್ ಅಂತ ಕಾಣಿಸ್ತಾ ಇದೆಯಲ್ಲ, ಓಪನ್ ಡೈಲಾಗ್ ಬಾಕ್ಸ್. ಇದು ಪ್ರೀಡಿಫೈನ್ಡ್ ಕಾಮನ್ ಡೈಲಾಗ್ ಕಂಟ್ರೋಲ್ ಇಂದ ತಗೊಂಡಿರೋ ಅಂತದ್ದು. ಇದೆಲ್ಲ ಹಾಕ್ಬೇಕು ಅಂದ್ರೆ ನಾವು ಪ್ರೋಗ್ರಾಮ್ನ ಬರೀಬೇಕಾದ್ರೆ ನಮಗೆ ಗೊತ್ತಿದೆ, ಡೈರೆಕ್ಟರಿ ಸೆಲೆಕ್ಟ್ ಮಾಡ್ಕೋಬಹುದು, ಡ್ರೈವ್ನ ಸೆಲೆಕ್ಟ್ ಮಾಡ್ಕೋಬಹುದು, ಫೈಲ್ನ ಸೆಲೆಕ್ಟ್ ಮಾಡಿ ಒಂದು ಇಮೇಜ್ನ ಓಪನ್ ಮಾಡೋದು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದಷ್ಟು ಮಾಡಬೇಕು ಅಂದರೆ ವಿ ನೀಡ್ ಎ ಲಾರ್ಜ್ ಪ್ರೋಗ್ರಾಮಿಂಗ್. ಸೊ ಹಾಗಾಗಿ ಅದಕ್ಕೆ ಆದಂತ ಹೇಳಿದ್ನಲ್ಲ, ಆಕ್ಟಿವೆಕ್ಸ್ ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ನಾವು ಓನಾಗಿ ನಮ್ಮದೇ ಆದಂಥ ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡಬಹುದು. ಹಾಗೆ ಕ್ರಿಯೇಟ್ ಮಾಡಿರುವಂಥ ಒಂದು ಕಂಟ್ರೋಲ್ ಯಾವುದು, ಕಾಮನ್ ಡೈಲಾಗ್ ಬಾಕ್ಸ್ ಕಂಟ್ರೋಲ್. ಸೊ ಇಲ್ಲಿ ಓಪನ್ ಅಂತ ಕೊಟ್ಟಿದ ತಕ್ಷಣ ಶೋ ಓಪನ್ ಅಂದರೆ ಈ ಓಪನ್ ಡೈಲಾಗ್ ಬಾಕ್ಸ್ ನಮಗೆ ಓಪನ್ ಆಗುತ್ತೆ. ಈ ಥರ ಎಕ್ಸಾಂಪಲ್ ಅನ್ನು ಹೇಳ್ತಾರೆ. ಅದಾಗಿ ಸೇವ್ ಆಸ್ ಕೊಟ್ಟಾಗ ನೋಡಿ, ಸೇವ್ ಆಸ್ ಡೇ ಸಪ್ರೇಟ್ ಆಗಿರುವಂತಹ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದಿಷ್ಟು ನಾವು ಪ್ರೋಗ್ರಾಮ್ನ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಜಸ್ಟ್ ನಾವು ಏನನ್ನ ಯೂಸ್ ಮಾಡ್ಕೊತಾ ಇದೀವಿ, ನಾವು ಈ ಮೆಥಡ್ನ ಮಾತ್ರ ನಾವು ಯೂಸ್ ಮಾಡ್ಕೊತಾ ಇದೀವಿ. ಅದನ್ನ ಶೋ ಓಪನ್ ಮೆಥಡ್ನ ಮಾತ್ರ ನಾವು ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಆಲ್ರೆಡಿ ಮೆನು ಅಂದರೆ ಗೊತ್ತು, ಎಮ್ ಡಿ ಐ ಅಂತ ಅಂದರೆ ಗೊತ್ತು, ಎಮ್ ಡಿ ಐ ಫಾರ್ಮ್ಸ್ ಅಂದರೆ ಗೊತ್ತು, ಮೆನು ಕ್ರಿಯೇಷನ್ನ ಯೂಸ್ ಮಾಡೋದು ಗೊತ್ತು, ಹಾಗೆ ಕಾಮನ್ ಡೈಲಾಗ್ ಕಂಟ್ರೋಲ್ನ ಪರ್ಪಸ್ ಗೊತ್ತು ಏನಕ್ಕೆ ಅಂತ ಹೇಳಿ, ಅದಷ್ಟನ್ನ ಯೂಸ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ ಲ್ಯಾಬ್ ಪ್ರೋಗ್ರಾಮ್ನ ನೋಡೋಣ. ಸೊ ಡಿಸೈನ್ ಎ ವಿ ಬಿ ಅಪ್ಲಿಕೇಶನ್ ವಿಚ್ ಆಸ್ ಎಮ್ ಡಿ ಐ ಆ್ಯಂಡ್ ಚೈಲ್ಡ್ ಫಾರ್ಮ್ಸ್. ಓಕೆ, ಕ್ರಿಯೇಟ್ ಎ ಮೆನು ಹ್ಯಾವಿಂಗ್ ದ ಐಟಮ್ ಸಚ್ ಆಸ್ ನ್ಯೂ ಆ್ಯಂಡ್ ಓಪನ್. ಅದರಲ್ಲಿ ಫೈಲ್ ಮೆನುಲ್ಲಿ ಏನಿರಬೇಕು, ನ್ಯೂ ಆ್ಯಂಡ್ ಓಪನ್. ಓಕೆ, ಎಕ್ಸಿಟ್ ಬೇಕಾದ್ರೆ ಹಾಕೋಬೋದು ನಾವು. ನೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಬಂದು ಫಾಂಟು ರೆಗ್ಯುಲರು ಬೋಲ್ಡ್ ಇಟ್ಯಾಲಿಕ್. ಓಕೆ, ಅಂಡ್ ಎಕ್ಸಿಟ್ ಇಂದ ಎಮ್ ಡಿ ಐ ಫಾರ್ಮ್. ಆಲ್ಸೋ ಕ್ರಿಯೇಟ್ ಎ ಟೆಕ್ಸ್ಟ್ ಬಾಕ್ಸ್ ಅಂಡ್ ಯೂಸ್ ಎ ಕಾಮನ್ ಡೈಲಾಗ್ ಬಾಕ್ಸ್ ಕಂಟ್ರೋಲ್ ಫಾರ್ ಚೇಂಜಿಂಗ್ ದ ಫಾಂಟ್ ಫೋರ್ ಕಲರ್ ಅಂಡ್ ಬ್ಯಾಕ್ ಕಲರ್ ಆಫ್ ದ ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ಎಮ್ ಡಿ ಐ ಫಾರ್ಮ್ ಇರಬೇಕು, ಅದು ಚೈಲ್ಡ್ ಫಾರ್ಮ್ ಆಗಿರಬೇಕು, ಅದ್ರ ಮೇಲೆ ಒಂದು ಲೇಬಲ್ ಬಾಕ್ಸ್ ಅಥವಾ ಟೆಕ್ಸ್ಟ್ ಬಾಕ್ಸ್ ಯಾವ್ದಾದ್ರು ಹಾಕೋಬಹುದು. ಇಲ್ಲಿ ಪ್ರಿಫರಬ್ಲಿ ಟೆಕ್ಸ್ಟ್ ಬಾಕ್ಸ್. ನೆಕ್ಸ್ಟ್ ಎರಡು ಮೂರು ಮೆನುಸ್, ಒಂದು ಫೈಲ್ ಮೆನು, ಇನ್ನು ಫಾರ್ಮ್ಯಾಟ್ ಮೆನು, ಒಂದು ಎಕ್ಸಿಟ್ ಮೆನು. ಫೈಲ್ ಮೆನುಲ್ಲಿ ನ್ಯೂ ಆ್ಯಂಡ್ ಓಪನ್. ಅದೇ
ಫಾರ್ಮ್ಯಾಟ್ ಮೆನುಗೆ ಬಂದಾಗ ಫಾಂಟ್ ರೆಗ್ಯುಲರ್ ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್. ಸೊ ನೆಕ್ಸ್ಟ್ ಎಕ್ಸಿಟಲ್ಲಿ ಎಕ್ಸಿಟ್ ಕೊಡೋ ಅಂತ ಕಮಾಂಡ್ನ ನಾವು ಕೊಡಬೇಕಾಗತ್ತೆ. ಸೊ ಇವಿಷ್ಟನ್ನ ಯೂಸ್ ಮಾಡಿಕೊಂಡು ನಾವೇನು ಕ್ರಿಯೇಟ್ ಮಾಡಬೇಕಾಗತ್ತೆ, ಸಿಂಪಲ್ ಒಂದು ಎಮ್ ಡಿ ಐ ಫಾರ್ಮ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಬೈ ಯೂಸಿಂಗ್ ಮೆನು ಎಡಿಟರ್ ಆ್ಯಂಡ್ ದ ಕಾಮನ್ ಡೈಲಾಗ್ ಬಾಕ್ಸ್. ಅಂದರೆ ಇಲ್ಲಿ ಪ್ರಿಫರ್ಬಲಿ ನ್ಯೂ ಓಪನ್ಗೆ ಕೋಡಿಂಗ್ನ ನಾವು ಬರೀಬೇಕು. ಫಾಂಟ್ಗೆ ನೋಡ್ಕೊಂಡಿದ್ದೀವಿ, ನಮಗೆ ಗೊತ್ತಿದೆ ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಎಲ್ಲ ಮಾಡೋದು. ಎಸ್ಪೆಷಲಿ ಈ ಪ್ರೋಗ್ರಾಮಲ್ಲಿ ನಾವು ನ್ಯೂ ಮತ್ತೆ ಓಪನ್ಗೆ ನಾವು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ಸ್ ದ ಪ್ರೋಗ್ರಾಮ್. ಸೊ ಇದೆಲ್ಲ ಪ್ರೊಸೀಜರ್ ಕೊಟ್ಟಿದ್ದೀನಿ, ಏನೇನು ಪ್ರೊಸೀಜರ್ನ ನಾವು ಮಾಡಬೇಕು ಅಂತ ಅದನ್ನ ನಾವು ವರ್ಕ್ಔಟ್ ಮಾಡ್ತಾ ಹೋಗೋಣ. ನೋಡಿ ಸ್ಟೆಪ್ಸ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡ್ಕೊಡಿ, ಒಂದೊಂದು ಸ್ಟೆಪ್ಸ್ನ ನಾವು ಫಾಲೋ ಅಪ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡ್ತಾ ನಾವು ಆನ್ಲೈನಲ್ಲಿ ಅಂದರೆ ಮೀನ್ಸ್ ಟೆಕ್ಸ್ಟ್ ಬಾಕ್ಸ್ನ ಹಾಕ್ತಾ ಇದ್ದೀನಿ, ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಟೆಕ್ಸ್ಟ್ ಬಾಕ್ಸ್ಗೆ ಏನಾದರೂ ಇನ್ಫಾರ್ಮೇಷನ್ನ ಕೊಡೋಣ, ವೆಲ್ಕಮ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಎಮ್ ಡಿ ಎ ಫಾರ್ಮ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಹತ್ರ ಕ್ಲಿಕ್ ಮಾಡಿ ಎಮ್ ಡಿ ಎ ಫಾರ್ಮ್ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಸರ್ಟ್ ದ ಕಾಮನ್ ಡೈಲಾಗ್ ಕಂಟ್ರೋಲ್, ರೈಟ್ ಕ್ಲಿಕ್ ಆನ್ ದ ಟೂಲ್ ಬಾಕ್ಸ್, ನೆಕ್ಸ್ಟ್ ಸೆಲೆಕ್ಟ್ ದ ಕಾಂಪೊನೆಂಟ್, ನೆಕ್ಸ್ಟ್ ಸೆಲೆಕ್ಟ್ ಮೈಕ್ರೋಸಾಫ್ಟ್ ಕಾಮನ್ ಡೈಲಾಗ್ ಬಾಕ್ಸ್ ಕಂಟ್ರೋಲ್ 6.0, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಕ್ಲೋಸ್ ಮಾಡಿ ನೆಕ್ಸ್ಟ್ ಅದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೇಮ್ನ CD1 ಅಂತ ಕೊಡ್ತಾ ಇದ್ದೀನಿ, ಕಾಮನ್ ಡೈಲಾಗ್ ಕಂಟ್ರೋಲನ್ನು ಬದಲು ಶಾರ್ಟ್ ಫಾರ್ಮ್ CD1. ನೆಕ್ಸ್ಟ್ ಇವಾಗ ನಾವು ಮೆನು ಎಡಿಟರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಥರ್ಡ್ ಒನ್ ಮೆನು ಎಡಿಟರ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟು ನಮಗೆ ಇಲ್ಲಿ ಬೇಕಾಗಿರುವಂಥ ಮೈನಸ್ ಫೈಲ್ ಮೆನು, ಫಾರ್ಮ್ಯಾಟ್ ಮೆನು, ವಿಂಡೋ ಮೆನು ಮತ್ತು ಎಕ್ಸಿಟ್ ಮೆನು, ಅದರಲ್ಲಿ ಸಬ್ ಮೆನುಸ್ ಇರುತ್ತೆ, ಒಂದೊಂದೇ ಮಾಡ್ಕೊಂಡು ಹೋಗೋಣ. ಫಸ್ಟು ಫೈಲ್ ಒನ್ನು ಫೈಲ್ ಮೆನು ಫೈಲ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಲೆಫ್ಟ್ ಆರೋಕಿ ಕೊಡ್ತಾ ಇದ್ದೀನಿ. ಇಲ್ಲಿ ಬೇಕಾಗಿರೋದು ನಮಗೆ ನ್ಯೂ ಮೆನು ನ್ಯೂ. ಇದಕ್ಕೆ ನಾನು ಶಾರ್ಟ್ಕಟ್ಟು Ctrl+N. ನೆಕ್ಸ್ಟ್ ಓಪನ್ ಮೆನು, ಓಪನ್ ಶಾರ್ಟ್ಕಟ್ Ctrl+O. ನೆಕ್ಸ್ಟ್ ಇನ್ಸರ್ಟ್, ಇಲ್ಲಿ ಬೇಕಾಗಿರೋದು ನಮಗೆ ಮೇನ್ ಮೆನುನ ಕ್ರಿಯೇಟ್. ಫೈಲ್ ಆದಮೇಲೆ ಸಬ್ ಮೆನುಸ್ ಎರಡಾಯಿತು, ಬಟ್ ಇನ್ನೊಂದು ಮೆನು ಬೇಕು, ಫಾರ್ಮ್ಯಾಟ್ ಮೆನು. ಹಾಗಾಗಿ ಇಸ್ ಎ ಮೇನ್ ಮೆನು ಆಗುತ್ತೆ. ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಇನ್ಸರ್ಟ್ ಲೆಫ್ಟ್ ಆರೋಕಿ, ಇದರಲ್ಲಿ ಬೇಕಾಗಿರೋದು ಫಾಂಟ್ ಬೇಕು ನಮಗೆ. ಈ ಮೆನು ಎಡಿಟರಲ್ಲಿ ಮಾತ್ರ ಕ್ಯಾಪ್ಷನ್ನು ನೇಮು ಮಸ್ಟೆಂಡ್ಸ್ ಕೊಡಲೇಬೇಕು. ಆದರೆ ಬೇರೆ ಕಂಟ್ರೋಲ್ಸ್ಗಾದರೆ ನೇಮ್ಸು ಆಪ್ಷನ್ನಲ್ಲಿರುತ್ತೆ, ಅದರಲ್ಲಿ ಕಂಪಲ್ಸರಿ ಕೊಡಲೇಬೇಕಾಗತ್ತೆ ನಾವು. ನೆಕ್ಸ್ಟ್ ಓಕೆ, ಯಾವ ತಗೋಣ, ಟೆಕ್ಸ್ಟ್ ಕಲರ್ ಶಾರ್ಟ್ಕಟ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಕೊಟ್ಕೋಬೋದು ಶಾರ್ಟ್ಕಟ್ಸ್ ಇದೆ, ಕೀಬೇ ಕೊಡಬೇಕು ಅಂತ ಇರ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಫಾಂಟ್ ಆಯಿತು, ಟೆಕ್ಸ್ಟ್ ಕಲರ್ ಆಯಿತು, ಬ್ಯಾಕ್ ಕಲರ್ ನೋಡಿ, ಹಾಟ್ ಕೀ ಯಾವುದಕ್ಕಾದ್ರೂ ಕೊಟ್ಕೋಬೋದು. ನಾನು ಒಂದೊಂದು ಕಮಾಂಡ್ಗೂ ಒಂದೊಂದು ಹತ್ರ ಕೊಡ್ತಾ ಇದ್ದೀನಿ. ಬ್ಯಾಕ್ ಕಲರ್ ಇದಕ್ಕೂ ಅಷ್ಟೇ, ಶಾರ್ಟ್ಕಟ್ಗೆ ನಿಮ್ಗೆ ಯಾವ್ದಾದ್ರೂ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ರೈಟ್ ಆರೋಕಿನ ಯೂಸ್ ಮಾಡ್ಕೊಳ್ಳೋಣ. ಇನ್ನೊಂದು ಮೇನ್ ಮೆನುನ ಕ್ರಿಯೇಟ್ ಮಾಡ್ತಿದ್ದೀವಿ, ವಿಂಡೋ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟು ಲೆಫ್ಟ್ ಆರ್ ಇನ್ಸರ್ಟ್ ಕೊಟ್ಟು ನೆಕ್ಸ್ಟ್ ಆರೋಕಿನ ಕೊಡ್ತಾ ಇದ್ದೀನಿ. ಇಲ್ಲಿ ಎರಡು ಬರುತ್ತೆ, ಕ್ಯಾಸ್ಕ್ಯಾಡಿಂಗ್ ಅಂತ.
ಕ್ಯಾಸ್ಕೇಡ್ ಅಂತ ಮೀನು ಕ್ಯಾಸ್ ಓಕೆ ನೆಕ್ಸ್ಟ್ ಟೈಲ್ ಟಿ ಐ ಟಿ ಟೈಲ್ ಹಾರಿಜಾಂಟಲ್ ಅಂತ ಸ್ಪೇಸ್ ಕೊಡಬಾರ್ದು ಮೀನು ಟೈಲ್ ಹೆಚ್ ಯಾವ್ದಾದ್ರೂ ಕೊಟ್ಕೋಬೋದು ನಾವು ಇನ್ಸರ್ಟ್ ಇನ್ನೊಂದು ಮೆನುನ ಮಾಡಬೇಕು ಎಕ್ಸಿಟ್ ಅಂತ ನೆಕ್ಸ್ಟ್ ಮೆನು ಎಕ್ಸಿಟ್ ಕಂಟ್ರೋಲ್ ಸೆಟ್ ಕಾಮನ್ ಆಗಿರುತ್ತೆ ಕಂಟ್ರೋಲ್ ಸೆಟ್ ಕಂಟ್ರೋಲ್ ವೈ ಕಂಟ್ರೋಲ್ ಡಬ್ಲ್ಯೂ ಯಾವ್ದಾದ್ರು ತೊಗೊಳ್ಳಿ ನಾನು ಎಫ್ ಫೋರ್ ಅಥವಾ ಎಫ್ ಫೈವ್ ತೊಗೊತೀನಿ ನೆಕ್ಸ್ಟು ಇಷ್ಟ ಆಯ್ತಲ್ಲ ಓಕೆ ಮಾಡೋಣ ಇವಾಗ ಏನು ಕ್ರಿಯೇಟ್ ಆಗಿರುತ್ತೆ ನಮಗೆ ಬೈ ಯೂಸಿಂಗ್ ದ ಮೆನು ಎಡಿಟರ್ ಡಿಫ್ರೆಂಟ್ ಫೋರ್ ಮೆನುಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಟಾಪ್ ಲೆವೆಲಿಗೆ ಕೊಡೋಕ್ಕೆ ಬರೋಲ್ಲ ಸಾರಿ ನಾನು ಕೊಡೋಣ ನೋಡಿ ರನ್ ಮಾಡ್ತೀನಿ ಸೊ ಎಮ್ ಡಿ ಎ ಫಾರ್ಮ್ನ ರನ್ ಮಾಡಬೇಕಾಗತ್ತೆ ನಾವು ಸೊ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಪ್ರಾಪರ್ಟಿ ಸ್ಟಾರ್ಟಪ್ ಆಬ್ಜೆಕ್ಟಲ್ಲಿ ಎಮ್ ಡಿ ಎ ಫಾರ್ಮ್ನ ತೊಗೊಳ್ಳೋಣ ಓಕೆ ಮಾಡೋಣ ನೆಕ್ಸ್ಟ್ ರನ್ ಫೈಲ್ ನ್ಯೂ ಓಪನ್ ಫಾರ್ಮ್ಯಾಟಲ್ಲಿ ಫಾಂಟ್ ಟೆಕ್ಸ್ಟ್ ಕಲರ್ ಬ್ಯಾಕ್ ಕಲರ್ ವಿಂಡೋಲಿ ಕ್ಯಾಸ್ಕೇಡ್ ಹಾರಿಜಾಂಟಲ್ ಎಕ್ಸಿಟ್ ಇಷ್ಟನ್ನ ನಾವು ತೊಗೋಬೋದು ಓಕೆ ಇವಾಗ ಇದಕ್ಕೆ ಕೋಡಿಂಗ್ನ ಬರ್ಕೊಂಡು ಹೋಗೋಣ ಫಸ್ಟು ಫೈಲಲ್ಲಿ ನ್ಯೂಗೆ ತೊಗೊಳ್ಳೋಣ ಓಕೆ ಆ ನ್ಯೂಗೆ ಕೋಡಿಂಗ್ನ ನಿಮಿಷ ಕೋಡಿಂಗ್ ತೊಗೊಂಡ್ಬಿಡ್ತೀನಿ ನಮಗೆ ಬೇಕಾಗಿರೋದು ಯಾವುದು ಫಸ್ಟು ನ್ಯೂಗೆ ಬೇಕಾಗಿರೋದು ನ್ಯೂ ಕೋಡಿಂಗ್ನ ತೊಗೊತಾ ಇದ್ದೀನಿ ಎಫ್ ಆಸ್ ನ್ಯೂ ಫಾರ್ಮ್ ಒನ್ ಓಕೆ ಎಫ್ ಡಾಟ್ ಕ್ಯಾಪ್ಷನ್ ಈಸ್ ಈಕ್ವಲ್ ಟು ನ್ಯೂ ಅಂದರೆ ಫಾರ್ಮ್ ಒನ್ಗೆ ಎಫ್ ಅಂತ ಅಸೈನ್ ಮಾಡ್ತಾ ಇದ್ದೀನಿ ಪ್ರತಿ ಸರಿನ ನಾನು ಕ್ಯೂ ನ್ಯೂ ಅಂದರೆ ನ್ಯೂನ ಕಮಾಂಡ್ನ ಕ್ಲಿಕ್ ಮಾಡಿದಾಗೆಲ್ಲ ಕ್ಯಾಪ್ಷನ್ ನೋ ನೇಮ್ ನೋ ನೇಮ್ ಅಂತ ಬರಬೇಕು ನೋಡಿ ರನ್ ಮಾಡ್ತೀನಿ ಫೈಲ್ ನ್ಯೂ ಕೊಡ್ತೀನಿ ನೋಡಿ ಓಪನ್ ಆಗಿದೆ ಕಾಣಿಸ್ತಾ ಇದೆಯಾ ಇಲ್ಲಿ ನೋ ಇನ್ನೂ ಒಂದ್ಸತಿ ಕೊಡ್ತೀನಿ ನಾನು ಇಲ್ಲಿ ಎಮ್ ಡಿ ಫೈಲ್ ನ್ಯೂ ಅಂತ ಇನ್ನೊಂದು ಓಪನ್ ಆಗಿರುತ್ತೆ ಒನ್ ಟೂ ಓಕೆ ಇನ್ನು ನಾವು ಎಕ್ಸ್ಟ್ರಾ ಕೋಡಿಂಗ್ನ ಜಾಸ್ತಿ ಮಾಡ್ಕೊಂಡು ಹೋದಾಗೆಲ್ಲ ಇಲ್ಲಿ ನೋ ನೇಮ್ ಒನ್ ನೋ ನೇಮ್ ಟು ಎಲ್ಲ ಕೊಟ್ಕೊಂಡು ಹೋಗ್ಬೋದು ಇದು ಸಿಂಪಲ್ ಆಗಿರೋದ್ರಿಂದ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡಿಲ್ಲ ಓಕೆ ಒಂದು ಆಯಿತು ನಮಗೆ ಸೊ ನೆಕ್ಸ್ಟು ಓಪನಂಗೆ ಮಾಡೋಣ ಸೊ ಓಪನ್ಗೆ ಕೋಡಿಂಗ್ ಬಂದು ಸಿ ಡಿ ಒನ್ ಡಾಟ್ ಶೋ ಓಪನ್ ಇಷ್ಟು ಕೊಟ್ಟರೆ ಸಾಕು ಸಿ ಡಿ ಒನ್ ಅಂತ ನಾವು ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲೇನು ಮಾಡಬೇಕಾಗತ್ತೆ ಸಿ ಡಿ ಒನ್ ಡಾಟ್ ಓಪನ್ ನೋಡಿ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಕಾಣಿಸ್ತಾ ಇದೆಯಾ ನಮಗೆ ಅರೆ ಇವ್ಯಾವು ನಾವು ಓಪನ್ ಮಾಡಿ ಕ್ಲಿಕ್ ಮಾಡಿ ಆಗಲ್ಲ ಮತ್ತೆ ಪ್ರೋಗ್ರಾಮಿನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಓಪನ್ ಮಾಡೋ ತೋರಿಸೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವಿ ಇದನ್ನು ನೆಕ್ಸ್ಟ್ ಕೋಡಿಂಗು ನಾವು ಫೈಲ್ ಆಯಿತು ನ್ಯೂ ಓಪನ್ ಎಕ್ಸಿಟ್ ಆಗಿದೆ ಸೊ ಫಾಂಟ್ ಫಾರ್ಮ್ಯಾಟಲ್ಲಿ ಫಾಂಟ್ಗೆ ಮಾಡ್ಕೊಳ್ಳೋಣ ಫಾಂಟ್ಗೆ ಮಾಡಬೇಕು ಅಂದರೆ ಫಸ್ಟು ನಾವೇನು ಮಾಡಬೇಕು ಫಾಂಟ್ ಇದನ್ನು ಓಪನ್ ಮಾಡ್ಕೋಬೇಕು ಶೋ ಫಾಂಟ್ ಅಂತ ಹೇಳಿದೆ ನಾನು ಅದರಲ್ಲಿ ಕಾಮನ್ ಡೈಲಾಗ್ ಬಾಕ್ಸಲ್ಲಿ ಶೋ ಫಾಂಟ್ ಅಂತ ಇದೆ ಆ ಫಾಂಟ್ ಇದು ಓಪನ್ ಆಗುತ್ತೆ ನೋಡಿ ಸಿ ಡಿ ಒನ್ ಶೋ ಫಾಂಟ್ ಅಂತ ಕೊಡ್ತೀನಿ ಶೋ ಕಲರ್ ಶೋ ಫಾಂಟ್ ಅಂತ ಇದೆ ನಮಗೆ ಬೇಕಾಗಿರೋದು ಮೆಥಡು ಶೋ ಫಾಂಟ್ ಓಕೆ ಓಪನ್ ಮಾಡ್ಕೊಳ್ಳೋಣ ಅದಾದಮೇಲೆ ನಮಗೇನು ಆ ಶೋ ಫಾಂಟ್ ಆಗಿರೋದು ಯಾವುದಕ್ಕೆ ಅಪ್ಲೈ ಆಗಬೇಕು ಆ ಕಲರ್ಸ್ ಎಲ್ಲನೂ ಫಾಂಟಲ್ಲಿ ಏನೇನು ಬರುತ್ತೆ ನಮಗೆ ಫಾಂಟ್ ನೇಮ್ ಬರುತ್ತೆ ಫಾಂಟ್ ಸೈಜ್ ಬರುತ್ತೆ ಫಾಂಟ್ ಸ್ಟೈಲ್ ಬರುತ್ತೆ ಅವನ್ನ ನಾವು ಟೆಕ್ಸ್ಟ್ಗೆ ಅಪ್ಲೈ ಮಾಡಬೇಕು ಆ ಟೆಕ್ಸ್ಟ್ ಬಾಕ್ಸ್ ಎಲ್ಲಿದೆ ನಮಗೆ ಫಾರ್ಮ್ ಒನ್ನಲ್ಲಿ ಇದೆ ಓಕೆ ಫಾರ್ಮ್ ಒನ್ನಲ್ಲಿ ಆ ಟೆಕ್ಸ್ಟ್ ಬಾಕ್ಸ್ ಇದೆ ಅಲ್ವಾ ಹಾಗಾಗಿ ಕೋಡಿಂಗು ನಾವು ಇಲ್ಲಿ ಫಾಂಟ್ಗೆ ಕೋಡಿಂಗ್ನ ಬರ್ಕೋಬೇಕಾಗತ್ತೆ ಕಂಟಿನ್ಯೂ ಮಾಡೋಣ ಓಕೆ ಏನು ಫಾರ್ಮ್ ಸಾರಿ ಶೋ ಫಾಂಟ್ ಆದಮೇಲೆ ಕಂಟಿನ್ಯೂ ಫಾರ್ಮ್ ಒನ್ ಡಾಟ್ ಟೆಕ್ಸ್ಟ್ ಬಾಕ್ಸ್ ಅಲ್ವಾ ಟೆಕ್ಸ್ಟ್ ಒನ್ ಡಾಟ್ ಫಾಂಟ್ ಓಕೆ ಈಸ್ ಈಕ್ವಲ್ ಟು ಯಾವ್ದು ಅಪ್ಲೈ ಆಗಬೇಕು ನಮಗೆ ಸಿ ಡಿ ಒನ್ ಡಾಟ್ ಫಾಂಟ್ ಆಗಬೇಕು ಫಾಂಟ್ ನೇಮ್ ಬರಬೇಕು ನಮಗೆ ಎಷ್ಟೊಂದಿದೆ ಫಾಂಟ್ ಬೋಲ್ಡ್ ಫಾಂಟ್ ಇಟಾಲಿಕ್ ಅದೇ ಫಾಂಟ್ ನೇಮ್ ತೊಗೋಬೇಕು ಫಸ್ಟ್ ಒನ್ ಓಕೆ ಅದೇ ಥರ ಫಾರ್ಮ್ ಒನ್ ಡಾಟ್ ಟೆಕ್ಸ್ಟ್ ಒನ್ ಡಾಟ್ ಫಾಂಟ್ ನೇಮ್
font name is equal to इधर cd1 dot font उन तो करना cd1 dot font font name इधर cost ने 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 is equal to cd1 dot font name next to size तो को बेको form one dot text one dot font size बनी दे is equal to cd1 dot font size ओके नोड़ी इवग रन मार्ती नानु सो फॉन्ट अत्र होदागा नम्गे नोड़ी डायलॉग बॉक्स ओपन आयतु अदरली आद फॉन्ट बेको बोल्ड अप्लाई मार्ती नी बट नमगे इनवैलिड प्रॉपर्टी याकप्प अंत अंद्रे नानविन्न कोट्टिल्ल नावु कंटिन्यू माडिल्ल ओके सो हागागि इत्तेगीता इदिनि कंटिन्यू माड्कोण्णोण नोड़ी न्यू ओपन फॉन्ट बोल्ड साइज ಬಂದಿದೆಯಲ್ಲ ನ್ಯೂ ಮಾಡ್ಕೊಂಡೆ ಮಾಡಬೇಕು ನಾವು ಫಾಂಟ್ ವರ್ಕ್ ಆಗ್ತಾ ಇದೆ ನಮಗೆ ಸೋ ಎಕ್ಸಿಟ್ ಮಾಡೋಣ ಫಾಂಟ್ ಆದ್ಮೇಲೆ ನೆಕ್ಸ್ಟ್ ಯಾದಾಯ್ತು ನನಗೆ ಫಾಂಟ್ ಫುಲ್ ಮುಗಿತು ಟೆಕ್ಸ್ಟ್ ಕಲರ್ ಚೇಂಜ್ ಆಗಬೇಕು ಫಾಂಟ್ ಗೆ ಹಾಗಾಗಿ ಟೆಕ್ಸ್ಟ್ ಕಲರ್ ಗೆ ಮತ್ತೆ ನಾವು ಟೆಕ್ಸ್ಟ್ ಯಾದನ್ನ ಓಪನ್ ಮಾಡ್ಕೋಬೇಕು ಕಲರ್ ಪ್ಯಾಲೆಟ್ ಓಪನ್ ಮಾಡಬೇಕು ಯಾದರದು ಕಾಮನ್ ಡೈಲಾಗ್ ಬಾಕ್ಸ್ ಹಾಗಾಗಿ ಸಿಡಿ 1 ಡಾಟ್ ಶೋ ಕಲರ್ ನ ಕೊಡೋಣ ಆಮೇಲೆ ಇಂದ ಏನು ಮಾಡೋಣ ಫಾರ್ಮ್ ಫಾರ್ಮ್ ಅನ್ನಲೇ ತಾನೆ ಇರೋದು form 1 dot text 1 dot 4 color bandide nodi 4 color is equal to cd 1 dot color color palette open aagbekalva hagagi nodi matte run martini so new maartta idini new maadi font text color nodi color box open aayitu color palette idralli color na select maadkondi yadaru one color kottu okay anta kodta idini nodi welcome ge color change aayitu ओके सो नेक्स्ट अदे तरह बैकग्राउंड कलर कोड़ एक्सिट कोडिंगे होगण फॉन्ट बैक कलर गु मत्ते सीडी वन डॉट शो कलर पैलेट ओपन आगलेबेकु नमगे आमेंद फॉर्म गे चेंज आगबेकु फॉर्म वन डॉट टेक्स्ट वन डॉट बैक कलर इज इक्वल टू सीडी वन डॉट कलर इवाग बैकग्राउंड कलर चेंज आगुत्ते नोडी रन माड्ता इदिनी न्यू माडोण सो बैक कलर कलर पैलेट ओपन आगुत्ते एनी वन कलर्स चेक माड्कोळ्ळी ओके कोळ्ळी नोडि बैकग्राउंड कलर ब्लू बंतु सो नेक्स्ट इन्न माड्बेकागिरोदु विंडोगे कोडिंग ना बरीबेकु सो विंडोदल्ली कैस्केड तगोळ्ळोण कैस्केड गे एमडीआई फॉर्म ताने एमडीआई फॉर्म 1 डॉट इल्ली अरेंज अन्नोदु प्रो मेथड ना तगोबेकागुत्ते अरेंज वीबी कैस्केड कैस्केड CAD कैस्केड ओके इन्नोंदिदे एरडु माड्कोंड बिडोण विंडो दल्ली आ टाइटल हॉरिजॉन्टल ओके MDI फॉर्म 1 डॉट अरेंज इल्लंद्रे अदु बरोदिल्ल नमगे स्पेल ओंचूर मिस्टेक आद्रुनु VB टाइल हॉरिजॉन्टल ओके इवाग नोडि रन माडोण न्यू माड्ता इदिनी फॉन्ट ओके यादरु ओंदु बोल्ड कलर ना कोट्टु इनवैलिड प्रॉपर्टी बंदा मत्ते तेगियण ओंदु बंदिदे नोडि ओंद सति एरडु सति आगिरोदिंद आ तर बर्ता इदे नेक्स्ट टेक्स्ट कलर कोड्ता इदिनि येलो सो कानिस्ता इल्ल टेक्स्ट कलर सो बेरे कलर कोड्ता इदिनि नेक्स्ट अदे तर बैकग्राउंड कलर कोड्ता इदिनि अदक्के बैकग्राउंड कलर नेक्स्ट न्यू माड्ता इदिनि नोड़ी एस्टोन्नु मूर आयतु ओके वन नालक आगिदे विंडो कैस्केड माड्ता इदिनि इदु कैस्केड फार्मेट अल्ल ई तर बंद्रे कैस्केडिंग फार्मेट हॉरिजॉन्टल कोड्तीनि नोड़ी पक्क पक्क कूतिदे एल्ल विंडोस नानु मत्ते विंडो कैस्केड कोड्ता इदिनि ओके नेक्स्ट ओपन ना कोट्रे बेरेद ओपन आगुत्ते बट नमगे इल्ली ओपन विंडो आगुत्ते वर्तु कोडिंग इल्ल इदक्के सो नेक्स्ट एल्ल आद्मेले नावु एक्सिट माड्कोबहुदु सो इदक्के नोड़ी इष्टू नमगेनु प्रोग्राम ना वर्क ना मारती अंद्रे मीन्स MDI फॉर्म ना ओपन मी मेनू ना क्रियेट मी मत कॉमन डायलॉग कंट्रोल ना इंसर्ट मू कॉमन डायलॉग ना अप्लाई ओपन मत शो कलर फॉन्ट मूरु मेथड्स ना नावी
ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ.